ನಮಸ್ಕಾರ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ವಿದ್ಯಾ ವಾಚಸ್ಪತಿ ಪದ್ಮಶ್ರೀ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮೊಂದಿಗಿದ್ದು ಸತ್ಯದರ್ಶನ ಕಾರ್ಯಕ್ರಮವನ್ನು ಇದ್ದರು ಸುಮಾರು ಐವತ್ತು ಸಂಚಿಕೆಗಳನ್ನು ನಡೆಸಿಕೊಡಬೇಕು ಅಂತ ದೂರದರ್ಶನದ ಪರವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದರು ಹಲವು ಮಹನೀಯರು ಆ ಬನ್ನಂಜಿಯವರ ಸಂದರ್ಶನವನ್ನು ನಡೆಸಿಕೊಟ್ರು ನಾನೊಂದು ಹಲವು ಸಂಚಿಕೆಗಳಲ್ಲಿ ಜೊತೆಗಿದ್ದೆ ಸೇತುರಾಮ್ ಅವರು ಒಂದಷ್ಟು ಸಂಚಿಕೆಗಳಲ್ಲಿದ್ದರು ಇನ್ನೊಂದಷ್ಟು ಸಂಚಿಕೆಗಳಲ್ಲಿ ಹಿರಿಯ ವಿದ್ವಾಂಸರಾದ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿದ್ದರು ಆಚಾರ್ಯರು ನಮಗೆಲ್ಲ ಮಾರ್ಗದರ್ಶನ ಇದ್ದರು ಹಲವು ಪ್ರಶ್ನೆಗಳಿಗೆ ನಮ್ಮಲ್ಲಿ ಹುಟ್ಟಿರುವಂತಹ ಹಲವು ಕುತೂಹಲಗಳಿಗೆ ನಮಗೆ ಇರುವ ಗೊಂದಲಗಳಿಗೆ ತುಂಬ ತೃಪ್ತಿದಾಯಕವಾದಂತಹ ಸಮಾಧಾನವನ್ನು ನೀಡ್ತಾ ಅದು ಪಂಡಿತ ಪಾಮರ ಅನ್ನೋ ಭೇದ ಇಲ್ಲದೆ ಎಲ್ಲರಿಗೂ ಸಮಸ್ಯೆಗೆ ಸಮಾಧಾನವನ್ನು ಹೇಳ್ತಾ ನಮ್ಮೊಂದಿಗೆ ಇಷ್ಟು ದಿವಸದ ಕಾರ್ಯಕ್ರಮಗಳನ್ನು ನಲವತ್ತ್ಮೂರು ಸಂಚಿಕೆಗಳನ್ನು ನಡೆಸಿಕೊಟ್ಟರು ನಂತರ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಯಿತು ಉಡುಪಿಗೆ ಸ್ಥಳಾಂತರ ಆಗಬೇಕಾಯಿತು ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿಂದಲೇ ಒಂದಷ್ಟು ಸಂಚಿಕೆಗಳನ್ನು ನಿರ್ವಹಿಸಬಹುದು ಅಂತ ಕೂಡ ಅಂದ್ಕೊಂಡ್ವಿ ಆದರೆ ಕಾರಣಾಂತರದಿಂದ ಅದು ಸಾಧ್ಯ ಆಗಲಿಲ್ಲ ಅದೆಲ್ಲದಕ್ಕಿಂತ ದುಃಖದ ಸಂಗತಿ ಅಂದರೆ ಕಳೆದ ತಿಂಗಳು ನಾವು ಬನ್ನಂಜೆ ಅವರನ್ನು ಭೌತಿಕವಾಗಿ ಕಳೆದುಕೊಂಡ್ವಿ ಆದರೆ ಅವರು ಕೊಟ್ಟಿರುವ ಸಂದೇಶ ಇಲ್ಲಿಯವರೆಗೆ ಸಾವಿರಾರು ಗಂಟೆಗಳ ಕಾಲ ಅವರು ನೀಡಿದ ಉಪನ್ಯಾಸ ಸತ್ಯದರ್ಶನದಲ್ಲಿಯೇ ಅವರು ನಮ್ಮ ಪ್ರಶ್ನೆಗಳಿಗೆ ಅಥವಾ ನಮ್ಮೆಲ್ಲರ ಸಮಸ್ಯೆಗಳಿಗೆ ಅಥವಾ ಈ ಲೌಕಿಕ ಜೀವನದಲ್ಲಿ ಬರುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅವೆಲ್ಲವೂ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಆದರೆ ಬನ್ನಂಜಿಯಂತಹ ವಿದ್ವಾಂಸರು ಮತ್ತೆ ಹುಟ್ಟಿ ಬರಬಹುದಾ ಅಂಥವ್ರು ನಮ್ಮ ನಡುವೆ ಇರಬಹುದಾ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡ್ರೆ ಬನ್ನಂಜಿಗೆ ಬನ್ನಂಜಿಯವರೇ ಸಾಟಿ ಸುಮಾರು ಕನ್ನಡದಲ್ಲಿ ಐವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಸಂಸ್ಕೃತದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಹತ್ತಾರು ಕೃತಿಗಳನ್ನು ಇನ್ನೂ ಅವರು ಮಾಡಿರುವಂತಹ ಪ್ರೌಢ ಉಪನ್ಯಾಸಮಾಲೆ ಸಂಶೋಧನೆ ಪತ್ರಕರ್ತರಾಗಿ ಸಿನಿಮಾಕ್ಕೆ ಮಾಡಿರೋ ಸಾಹಿತ್ಯ ಇಡೀತ ಪಟ್ಟಿ ಮಾಡ್ತಾ ಹೋದರೆ ಒಂದು ಸಂಚಿಕೆ ಬನ್ನಂಜಿಯವರ ಕೃತಿಗಳ ಬಗ್ಗೆ ಕೃತಿಗಳ ಶೀರ್ಷಿಕೆಗಳ ಬಗ್ಗೆ ಹೇಳ್ಬೋದು ಅಷ್ಟು ಕೆಲಸ ಮಾಡಿರುವಂಥವ್ರು ಹಾಗಾಗಿ ಬನ್ನಂಜಿಯವರು ನಮ್ಮೊಂದಿಗೆ ಇಲ್ಲ ಆದರೆ ಅವರ ನೆನಪುಗಳು ನಮ್ಮೊಂದಿಗೆ ಶಾಶ್ವತವಾಗಿದ್ದಾವೆ ಸತ್ಯದರ್ಶನದ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ಸಂಚಿಕೆಗಳಿಗೆ ನಮ್ಮೊಂದಿಗೆ ಇದ್ದು ಸಹಕರಿಸ್ತಾರೆ ಅಂತ ನಮ್ಮ ನಿರೀಕ್ಷೆ ಆದರೆ ಅದು ಸತ್ಯ ಆಗಲಿಲ್ಲ ಆದರೆ ಅಂತಹದ್ದೇ ಅವರ ಜಾಡಿನಲ್ಲೇ ಸಂಶೋಧನೆಗಳನ್ನು ನಡೆಸ್ತಾ ಬನ್ನಂಜಿಯವರೊಂದಿಗೆ ತೀರ ಹತ್ತಿರದ ಒಡನಾಟವನ್ನು ಇಟ್ಕೊಂಡು ಸಂಸ್ಕೃತ ಸಾಹಿತ್ಯದಲ್ಲಿ ಸಾಕಷ್ಟು ಅಧ್ಯಯನ ಅಧ್ಯಾಪನ ಮಾಡ್ತಾ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಈ ಸತ್ಯದರ್ಶನ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ಸಂವಾದ ರೂಪವಾಗಿ ಇವತ್ತಿನ ಈ ಸತ್ಯದರ್ಶನ ಕಾರ್ಯಕ್ರಮಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಈ ಕಾರ್ಯಕ್ರಮ ಮಾಲಿಕೆಗೆ ಒಂದು ವಿರಾಮವನ್ನು ನೀಡೋದ್ರ ಸಲುವಾಗಿ ನಾವಿಬ್ಬರೂ ಬನ್ನಂಜೆಯವರ ಸತ್ಯದರ್ಶನ ಕಾರ್ಯಕ್ರಮದ ನಿರೂಪಕರಾಗಿ ಅಥವಾ ಪ್ರೇಕ್ಷಕರಾಗಿ ಭಾಗವಹಿಸಿದ್ವಿ ಅದು ನಮ್ಮ ಭಾಗ್ಯ ಅಂತ ಭಾವಿಸ್ತಾ ಮಲ್ಲೆಪುರಂ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಬನ್ನಂಜೆ ಅನ್ನೋ ಒಂದು ಹೆಸರು ಅನ್ನೋದಕ್ಕಿಂತ ಅದೊಂದು ಅದೊಂದು ಶಕ್ತಿಯಾಗಿ ಅದೊಂದು ವ್ಯಕ್ತಿತ್ವವಾಗಿ ವಿಶೇಷವಾಗಿ ಈ ನಾಡಿನಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಗುರುತಿಸಿಕೊಂಡಿದೆ ಅಂತ ಹೇಳ್ಬೋದೇನ ನಿಮಗೆ ತುಂಬಾ ಒಡನಾಟ ಇತ್ತು ಬನ್ನಂಜೆ ಅವರ ಜೊತೆಗೆ ಮಾತ್ರ ಅಲ್ಲ ಬನ್ನಂಜೆ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ತಾವು ತುಂಬಾ ಸಲುಗೆ ಸ್ನೇಹ ವಿಶ್ವಾಸ ಇದ್ದವರು ಅವರ ಜೀವನದ ಕುರಿತಾದ ಕೆಲವು ಏನು ನಮಗಿರೋ ಪ್ರಶ್ನೆಗಳನ್ನ ನಿಮ್ಮಲ್ಲಿ ಕೇಳ್ತೀನಿ ತಾವು ಹಂಚಿಕೊಳ್ಬಹುದು ಆ ಬನ್ನಂಜಿ ಅವರ ಬಾಲ್ಯ ಹೇಗಿತ್ತು ಸರ್ ಅವರ ಶಿಕ್ಷಣ ಬಾಲ್ಯ ಹೇಗಿತ್ತು ಹಾಗೆ ಶ್ರೀ ಗುರುಭೀವ ನಮಃ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಬನಂಜಿಯವರ ಜೊತೆಗೆ ನನ್ನ ಸ್ನೇಹ ಅಂತ ಹೇಳಲೆ ಅಥವಾ ಒಬ್ಬ ಹಿರಿಯ ಅಣ್ಣನಾಗಿ ನನ್ನ ಜೊತೆಗೆ ಅವರು ಇದ್ದದ್ದನ್ನು ಹೇಳಲೆ ಅಥವಾ ಅವರ ಕುಟುಂಬದ ಸದಸ್ಯರಲ್ಲಿ ಒಬ್ಬ ಸದಸ್ಯನಾಗಿ ನಾನು ಇದ್ದದ್ದನ್ನು ಹೇಳಲೆ ತುಂಬ ಕಷ್ಟ ಬನಂಜಿಯವರನ್ನು ನೆನೆಸ್ಕೊಂಡಾಗೆಲ್ಲ ಆಚಾರ್ಯ ಬನಂಜಿಯವರು ಅನೇಕ ಸಂದರ್ಭಗಳಲ್ಲಿ ತಮ್ಮ ವೈಯಕ್ತಿಕವಾದ ಅನೇಕ ವಿಷಯಗಳನ್ನು ನನ್ನ ಜೊತೆಗೆ ಹಂಚಿಕೊಂಡಿದ್ದುಂಟು ನನ್ನ ಜೊತೆ ಮಾತಾಡಿದ್ದಾರೆ ಅವರು ಅನೇಕ ಪ್ರಸಂಗಗಳ ಬಗ್ಗೆ ತಮ್ಮ ಮುಂದೆ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಹೇಳ್ತಾಯಿದ್ರು ತಮಗಿರೋ ಆಕಾಂಕ್ಷೆಗಳು ಏನು ಅಂತಲೂ ಹೇಳ್ತಿದ್ರು ಇಷ್ಟೆಲ್ಲ ಇದ್ದಾಗಲೂ ಎಂಥ ವಿಶೇಷವಾದ ಒಬ್ಬ ವ್ಯಕ್ತಿ ಈ ನಾಡಿನಲ್ಲಿ ಬಹುಶಃ ಕಳೆದ ಶತಮಾನ ಮತ್ತು ಈ ಶತಮಾನದಲ್ಲಿ ಕರ್ನಾಟಕದಲ್ಲಿ ಒಂದು ಮೂರು ನಾಲ್ಕು ಐದು ಜನ ದೊಡ್ಡ ವಿದ್ವಾಂಸರನ್ನು ದೊಡ್ಡ ಮಾನವೀಯತೆಯನ್ನು ಇರುವ ವಿದ್ವಾಂಸರನ್ನು ಹಲವು ಶಾಸ್ತ್ರಗಳು ಹಲವು ವಿಷಯಗಳಲ್ಲಿ ತಜ್ಞತೆ ಉಳ್ಳವರನ್ನು ಸತ್ಯಕ್ಕಾಗಿ ಸದಾ ತಬಕಿಸಿದಂಥವ್ರನ್ನ ಯೋಚನೆ ಮಾಡಿದ್ರೆ ಒಂದು ನಾಲ್ಕು ಐದು ಜನರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತ್ಕೊಳ್ಳೋರು ಆಚಾರ್ಯ ಬನಂಜಿಯವರು ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅವರೊಬ್ಬ ಭಾರತೀಯ ವಿದ್ವಾಂಸರಾಗಿತ್ತು ನಾನು ಅದನ್ನು ಮುಂದಕ್ಕೆ ಒರೆಸಿ ಹೇಳೋದಾದರೆ ಭಾರತೀಯ ವಿದ್ವಾಂಸರಾಗಿ ಅವರ ಅನನ್ಯತೆ ಇದೆಯಲ್ಲ ಬಹುಶಃ ಇಸ್ ವರ್ಸಟೈಲ್ ಸ್ಕಾಲ ನೋಡಿ ಭಾಳ ವಿಚಿತ್ರ ಅಂತ ಹೇಳಿದ್ರೆ ಆಚಾರ್ಯ ಬನಂಜಿಯವರು ಅವರ ನಾಲ್ಕನೇ ವಯಸ್ಸಿನಲ್ಲೇ ವಿಷ್ಣು ಸಹಸ್ರನಾಮ ಪೂರ್ತಿ ಕಂಠಸ್ಥ ಮಾಡಿಕೊಂಡಿದ್ದರು ನನಗೊಮ್ಮೆ ಹೇಳಿದರು ನಾನು ಚಿಕ್ಕಂದಲ್ಲಿ ನನ್ನ ದೊಡ್ಡಪ್ಪ ಕುಪ್ಪಣಾಚಾರ್ಯ ಅಥವಾ ಶ್ರೀನಿವಾಸಾಚಾರ್ಯ ಅವರು ನನಗೆ ಬಾಲ್ಯದ ನಾಲ್ಕನೇ ವಯಸ್ಸಿನಲ್ಲೇ ನನಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿದರು ಹೇಳಿಕೊಟ್ರು ಅವ್ರು ಹೇಳಿದಂತೆಲ್ಲ ಏಕಸಂಧಿಗ್ರಾಹಿಯಾಗಿ ನಾನು ಕಲ್ತ್ಕೊಂಡೆ ನಾನು ಅದು ಹೇಗೆ ನಾಲ್ಕನೇ ವರ್ಷದಲ್ಲಿ ನನಗಷ್ಟು ವಿಷ್ಣು ಸಹಸ್ರನಾಮ ಹೇಗೆ ಬಂತು ಅನ್ನೋದೇ ನನಗೆ ಆಶ್ಚರ್ಯ ಅದು ಮುಖೋದ್ಗತವಾಯಿತು ಅದಾದಮೇಲೆ ನನಗೆ ನಮ್ಮ ದೊಡ್ಡಪ್ಪನೇ ನನಗೆ ಕನ್ನಡ ದೇವನಾಗರಿ ತುಳು ಈ ಲಿಪಿಗಳ ಅಕ್ಷರ ಅಭ್ಯಾಸವನ್ನ ಆರನೇ ವಯಸ್ಸಿಗೆ ಬರೋ ಹೊತ್ತಿಗೆ ಮಾಡಿದಿರಂತವ್ರು ನಾನು ಆರನೇ ವಯಸ್ಸಿಗೆ ಬರೋ ಹೊತ್ತಿಗೆ ನಾನು ಕನ್ನಡದ ಲಿಪಿ ತುಳು ಲಿಪಿ ದೇವನಾಗರ ಲಿಪಿಗಳನ್ನು ಬರೆದು ಓದುವಷ್ಟು ಸಾಮರ್ಥ್ಯನ ನಮ್ಮ ದೊಡ್ಡಪ್ಪನಿಗನು ಅನುಗ್ರಹ ಮಾಡಿದರು ಅಂತ ವಿಶೇಷವಾಗಿ ಇವರ ಮನೆತನವೇ ಪಂಡಿತ ಪರಂಪರೆಯ ಮನೆತನ ಅವರ ತಂದೆಯವರು ಪಡುಮನ್ನವರು ನಾರಾಯಣಾಚಾರ್ಯರು ಹಾನಗಲ್ ವಿರೂಪಕ್ಷ ಶಾಸ್ತ್ರಿಗಳಿಗೆ ಒಂದು ಕಾಲದಲ್ಲಿ ವಿದ್ಯಾನಿಧಿ ತರ್ಕ ಪಂಚಾನನ ಅಂತ ಹೇಳಿ ಕಾಶಿಯಿಂದ ಬಿರುದನ್ನು ಸಂಪಾದಿಸ್ಕೊಂಡವರು ನವೀನ ನ್ಯಾಯ ಆ ವಿಷಯದಲ್ಲಿ ಅವರು ಇಡೀ ಭಾರತದಲ್ಲಿಯೇ ಪ್ರಥಮ ಪಂಕ್ತಿ ವಿದ್ವಾಂಸರು ಹಣ ವಿರಪಕ್ ಶಾಸ್ತ್ರಿಗಳು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಎಲ್ಲರೂ ಎದ್ದು ನಿಂತು ಕೈ ಮುಗಿಯುವ ಗೌರವವನ್ನು ಅರ್ಹತೆಯನ್ನು ಪಡೆದಂಥವ್ರು ಇಬ್ಬರು ಪ್ರೀತಿಯ ಶಿಷ್ಯರು ಒಬ್ಬರು ನಾಗೇಶ್ವ ಶಾಸ್ತ್ರಿ ಇನ್ನೊಬ್ರು ಪಡುಮನ್ನೂರ ನಾರಾಯಣಾಚಾರ್ಯರು ನಾಗೇಶ ನಾಗೇಶ್ ಶಾಸ್ತ್ರಿಗಳು ಒಳ್ಳೆ ಪ್ರವಚನಕಾರರು ಅವ್ರ ಪ್ರವಚನಕಾರ ಅಂತ ಬಿಟ್ಟರು ಅವ್ರನ್ನ ಪಡುಮನ್ನೂರು ಒಬ್ಬ ಅಧ್ಯಯನಕಾರ ಒಬ್ಬ ವಿದ್ವಾಂಸ ಪಾಠ ಮಾಡ್ತಾ ನೀನು ಹೋಗು ಅಂತ ಹೇಳಿ ಎರಡು ಕಣ್ಣುಗಳನ್ನ ಅವ್ರು ಕೊಟ್ರು ಇವರಿಬ್ಬರಲ್ಲಿ ಅತಿ ಹೆಚ್ಚು ಪ್ರೀತಿ ಯಾರಿಗೆ ಅಂತಂದ್ರೆ ನನಗೆ ಪಡುಮನ್ನೂರು ನಾರಾಯಣಾಚಾರ್ಯ ಮೇಲೆ ಅಂತಾನೆ ಹೇಳ್ತಾ ಹೀಗೆ ಪಡುಮನ್ನೂರು ನಾರಾಯಣಾಚಾರ್ಯರ ಮಗ ಪುತ್ರರೇ ನಮ್ಮ ಪದ್ಮಶ್ರೀ ಡಾಕ್ಟರ್ ಬಂದಿ ಗೋವಿಂದ ಆಚಾರ್ಯರು ಒಂದು ಆ ಸಂತತಿಯಲ್ಲಿ ಇವರ ಅಜ್ಜ ವಾದಿರಾಜ ಭಟ್ಟ ಅವರ ತಾಯಿಯ ತಂದೆ ಅವರ ಅಜ್ಜ ತಾಯಿಯ ತಂದೆಯ ಕಡೆಯಿಂದಲೂ ತಂದೆ ಎರಡೂ ಪರಂಪರೆಗಳಿಂದಲೂ ಇವರಿಗೆ ಸಂಸ್ಕೃತದ ಒಂದು ವಾಹಿನಿ ಹಾಗೆ ಹರಿದು ಬಂತದ್ದು ಎಷ್ಟು ಚೆನ್ನಾಗ್ ಹರಿದು ಬಂತು ಅಂತ ಹೇಳಿದ್ರೆ ಅವ್ರ ಜೀನ್ಸ್ ನಲ್ಲೇ ಇತ್ತು ಅಂತ ಅನ್ಸುತ್ತೆ ನನಗೆ ಇಲ್ಲದೆ ಹೋಗಿದ್ದಿದ್ರೆ ಆ ಇನ್ನೂ ಇನ್ನೊಂದು ಎಂಟು ವರ್ಷಗಳ ಆರು ಏಳು ವರ್ಷದಲ್ಲಿ ಬಂದಾಗ ಅವ್ರ ದೊಡ್ಡಪ್ಪ ತೀರ್ಕೊಂಡ್ ಬಿಡ್ತಾರೆ ಶ್ರೀನಿವಾಸಾಚಾರ್ಯರು ತೀರ್ಕೊಂಡ್ಮೇಲೆ ಏನ್ ಮಾಡೋದು ಇವ್ರನ್ನ ಈ ಹುಡುಗನ್ ಹಿಡಿಯೋದೇ ಕಷ್ಟ ಪ್ರತಿಯೊಂದಕ್ಕೂ ಪ್ರಶ್ನೆ ಪ್ರತಿಯೊಂದಕ್ಕೂ ಇದು ಇದ್ಯಾಕ್ ಮಾಡ್ಬೇಕು ಇದ್ಯಾಕೆ ಹೇಗಬೇಕು ಇದ್ಯಾಕೆ ಹೀಗೆ ಹೇಳ್ಬೇಕು ಪ್ರತಿ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಕ್ಕೆ ಅವ್ರ ತಂದೆಗೆ ಕಷ್ಟ ಆಗೋದು ಅಂತ ಅನ್ನೋದನ್ನ ಒಮ್ಮೆ ಆಚಾರ್ಯರು ವಿದ್ಯಾನಿಧಿ ನಮ್ಮ ವಿದ್ಯಮಾನಿ ತೀರ್ಥರ ಹತ್ರ ಹೋಗಿ ಹೇಳಿದ್ರಂತೆ ನಮ್ಮಲ್ಲೂ ಹುಡುಗ ಇದ್ದಾನೆ ಅವರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ ಆ ಪ್ರಶ್ನೆಗಳು ಉತ್ತರ ಕೊಡಕ್ಕೆ ನನ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹಾನಗಲ್ ವಿರೂಪ ಶಾಸ್ತ್ರಿಗಳ ಶಿಷ್ಯರಾದಂತ ಪಡುಮನ್ನೂರು ನಾರಾಯಣಚಾರ್ಯರಿಗೆ ತಮ್ಮ ಮಗ ಕೇಳುವ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂದ್ರೆ ಏನು ಹೇಳೋದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅದಕ್ಕೆ ಓಂ ಅಂತ ಪ್ರಣವ ಮಂತ್ರದಲ್ಲಿ ಎಲ್ಲರೂ ಹೇಳ್ತಾರೆ ಎಂಟಕ್ಷರ ಇದೆ ಅಂತ ಅದು ತಂತ್ರಶಾಸ್ತ್ರದಲ್ಲಿ ಎಂಟು ಅಕ್ಷರ ಅಂತ ಬರೆದಿರ ಎಲ್ಲಿದೆ ಎಂಟಕ್ಷರ ಅಲ್ಲಿ ಅಲ್ಲಿರೋದನ್ನೇ ಮೂರು ಹಬ್ಬ ಹಬ್ಬ ಅಂದ್ರೆ ನಾಳೆ ಹೇಳ್ಕೊಬೋದು ಸ್ವರವನ್ನು ಸೇರಿಸಿಕೊಂಡು ಆ ಅಷ್ಟೇ ಇರೋದು ಮೂನಲ್ಲಿ ಆ ಇರೋದನ್ನ ಸೇರಿಸ್ಕೊಂಡ್ರೆ ನಾಲ್ಕು ನಾಲ್ಕು ಅಕ್ಷರ ಆಗ್ಬಹುದು ಅಜ್ಜ ಹೆಚ್ಚು ಅಂತ ಹೇಳಿದ್ರೆ ಎಂಟು ಅಕ್ಷರ ಎಲ್ಲಿದೆ ಇಲ್ಲಿ ಅಂತ ಅದಕ್ಕೆ ಅವರು ತಂದೆ ಹೇಳಿದ್ರಂತೆ ಶ್ರೀಮದ್ ಆಚಾರ್ಯರು ಇದನ್ನು ಮೇಲೆ ಅದನ್ನು ಪ್ರಶ್ನಿಸಬಾರದು ಅಂತ ಅದಕ್ಕೆ ಬನಜಿಯವ್ರು ಹೇಳಿದ್ರಂತೆ ಇಲ್ಲ ನಾನು ಪ್ರಶ್ನೆ ಮಾಡೋಣೆ ನಾನು ಅವ್ರು ಗೊತ್ತಿರ್ಲಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅದಕ್ಕಾಗಿ ನೀವು ಪ್ರಶ್ನೆ ಮಾಡಬಾರದು ಅಂತ ಹೇಳ್ತಿದಿರಿ ಅಂತ ಅಂದ್ರೆ ಈ ರೀತಿ ಒಂದು ಅನ್ವೇಷಕ ಹಾ ಬಹಳ ಚಿಕ್ಕಂದಿನಿಂದಲೇ ಅವರಿಗೆ ಒಲ್ದು ಬಂದಿತ್ತು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅಷ್ಟು ಮಾತ್ರ ಅಲ್ಲ ಅವರು ಆಗ ಇನ್ನೂ ಒಂದು ಹನ್ನೊಂದು ಹನ್ನೆರಡು ವರ್ಷದ ಪ್ರಾಯದ ಹುಡುಗ ನಾಲ್ಕನೇ ವಯಸ್ಸಿಗೆ ವಿಷ್ಣು ಸಹಸ್ರ ನಮ್ಮ ಕಲ್ತಿದ್ದಂತ ನಿಜ ರಾಮೋದಂತ ಅಂತ ಒಂದು ಅನುಷ್ಠ ಶ್ಲೋಕ ಒಂದು ಅನುಷ್ಠ ಶ್ಲೋಕದ ಒಂದು ಕಾವ್ಯ ಅದು ಮೂರ್ ಸಾವಿರದ ನಲ್ವತ್ತು ಶ್ಲೋಕಗಳಿರುವಂತ ಕಾವ್ಯ ಅವರ ಹನ್ನೊಂದು ಹನ್ನೆರಡನೇ ಪ್ರಾಯದಲ್ಲಿ ಅದ್ರ ಮೇಲೆ ವ್ಯಾಖ್ಯಾನ ಬರೀತಾರೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೀಬೇಕು ಅವರಿಗೆ ಕೂತ್ಕೊಂಡು ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೀತಾರೆ ನಾನು ಕೇಳಿದೆ ಆಚಾರ್ಯನ ಆಚಾರ್ಯ ರಾಮದಂತಕ್ಕೆ ನೀವ್ ಬರದ ಸಂಸ್ಕೃತ ವ್ಯಾಖ್ಯಾನ ಎಲ್ಲದು ಅಂತ ಆ ಕಾಲದಲ್ಲಿ ಬರಿಬೇಕು ಅಂತ ಉಮೇದ್ ಬಂತು ಬರದೆ ಅದು ಅದೆಲ್ಲ ಹೋಗ್ತ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಸುಮಾರು ಎಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಎಪ್ಪತ್ತೈದು ವರ್ಷಗಳ ಹಿಂದಿನ ಮಾತು ಆಚಾರ್ಯರಿಗೆ ಹನ್ನೊಂದನೇ ಪ್ರಾಯದಲ್ಲಿ ಅವರು ಸಂಸ್ಕೃತದಲ್ಲಿ ರಾಮೋದಂತ ಅನ್ನುವಂತಹ ಒಂದು ಕಾವ್ಯಕ್ಕೆ ವ್ಯಾಖ್ಯಾನ ಅದು ಮುಂದೆ ಅನೇಕ ಕೃತಿಗಳಿಗೆ ವ್ಯಾಖ್ಯಾನ ಮತ್ತು ಭಾಷೆ ಪರಂಪರೆ ಮಾಡೋದಿಕ್ಕೆ ಒಂದು ಮೂಲ ಬೀಜ ರೂಪವನ್ನು ನಾವು ಕಾಣ್ತೀವಿ ನಾನು ಅವರು ಕೊನೆ ಹಂತದಲ್ಲಿ ಅವರು ತೀರ್ಕೊಳ್ಳೋಕೆ ಮುಂಚೆ ಆ ಇದಕ್ಕೆ ಭಗವದ್ಗೀತೆಗೆ ತ್ರೈಭಾಷ್ಯ ಬರಿತಾ ಇದ್ರು ಅಂತ ಕೇಳಿದೆ ಅದು ಪೂರ್ತಿ ಆಯ್ತಲ್ಲ ಅದು ಏನಾಯ್ತು ಒಂದು ಎರಡು ಅಧ್ಯಾಯಗಳು ಬರೆದ್ರು ಮೇಲೆ ಅದನ್ನ ಎರಡು ಸಂಪುಟಗಳು ಕಳಿಸ್ಕೊಟ್ರು ಕಳ್ಸಿಕೊಟ್ಟ ಮೇಲೆ ನಾನು ಅದನ್ನು ಓದ್ದೆ ಆಚಾರ್ಯ ತಪ್ಪುಗಳು ಉಳಿದೋಗಿವೆ ಒಮ್ಮೆ ನೋಡಿದ್ರೆ ಚೆನ್ನಾಗಿತ್ತು ಅಂತ ನಾನೊಮ್ಮೆ ನೋಡಿದ್ರೆ ಚೆನ್ನಾಗಿತ್ತು ಅಂತ ಮೂರನೇ ಅಧ್ಯಾಯದಿಂದ ನಾನು ಕಳ್ಸೋಕ್ ಶುರು ಮಾಡಿದ್ರು ಮೂರ್ತಿ ಬರೆದು ಆದ್ಮೇಲೆ ಟೈಪ್ ಆಗಿ ಅದರ ಒಂದು ಸರಿ ನೀವು ನೋಡಿ ಅದ್ರ ಏನಾದ್ರೂ ಕನ್ನಡದಲ್ಲಿ ಕಲ್ಪನೆ ಮತ್ತೆ ಮಾತ್ರ ಇವಾಗಲೂ ಹೇಳೋದಾದ್ರೆ ಆಚಾರ್ಯ ತ್ರಯರನ್ನ ಇಟ್ಕೊಂಡು ಇಡೀ ಭಾರತದಲ್ಲಿ ಯಾರು ಇದುವರೆಗೂ ಕೂಡ ಬರೆದಿರಲಿಲ್ಲ ಅನುವಾದ ಮಾಡಿರಲಿಲ್ಲ ಆಚಾರ್ಯರ ಅಭಿಪ್ರಾಯ ಏನಿದೆಯೋ ಅಭಿಪ್ರಾಯವನ್ನ ಭಾಷ್ಯದ ಅನುವಾದವನ್ನ ಮಾಡಿಕೊಟ್ಟು ಸ್ವತಂತ್ರವಾಗಿ ಮೂರು ಭಾಷೆಗಳಿಗೆ ಶಂಕರಾಚಾರ್ಯರಿಗೂ ರಾಮಾನುಜಾಚಾರ್ಯರಿಗೂ ಮಧ್ವಾಚಾರ್ಯರಿಗೂ ಮೂರು ಭಾಷೆಕ್ಕೂ ಕೂಡ ಅವರು ಕೊನೆಗೆ ಬರೆದಂತ ಟಿಪ್ಪಣಿಗಳು ಮತ್ತೆ ಕೊಟ್ಟಂತ ಪ್ರತಿಕ್ರಿಯೆಗಳಿದೆಯಲ್ಲ ಮುಂದೆ ಯಾರು ಮಾಡ್ತಾರ ಬರೀ ಕೇವಲ ನಮ್ಮಲ್ಲಿ ಚೆನ್ನಾಗಿ ಅಭ್ಯಾಸ ಬಳ್ಳವರಿದ್ದಾರೆ ಪಂಡಿತರಿದ್ದಾರೆ ಇದ್ದಾರೆ ಆದ್ರೆ ಒಂದು ಶಾಸ್ತ್ರಕೃತಿಯನ್ನು ಸಂಶೋಧನಾ ದೃಷ್ಟಿಯಿಂದ ನೋಡುವ ಒಂದು ವಿಚಿಕಿತ್ಸಕ ಮನೋಭಾವ ಇದೆಯಲ್ಲ ಆ ವಿಚಿಕಿತ್ಸಕ ಮನೋಭಾವ ಬಹುತೇಕವಾಗಿ ನಮ್ಮ ವಿದ್ವಾಂಸರುಗಳಲ್ಲಿ ತುಂಬಾ ಕಡಿಮೆ ಅಂತ ಹಿನ್ನೆಲೆಯಲ್ಲಿ ಪ್ರವೇಶ ಮಾಡಿದವರು ಬನಂಜಿಯವರು ಇದಕ್ಕೆ ಅನೇಕರು ಇವರಿಗೆ ಹಿಂದೆ ಈ ರೀತಿ ಯೋಚನೆ ಮಾಡೋದಿಕ್ಕೆ ಅನೇಕರು ಕಾಣಿದ್ದಾರೆ ಒಬ್ಬರು ಕಾಣಿಯೂರು ಮಠದ ವಿದ್ಯಾಸಮುದ್ರ ತೀರ್ಥರು ಅಂತಿದ್ರು ಇವರು ಒಂದು ಲೇಖನವನ್ನು ಒಂದು ಲೇಖನ ಬರದ್ರು ಒಂದು ಅದು ಎರಡು ಶ್ಲೋಕ ಅಲ್ಲ ಅದು ಒಂದೇ ಶ್ಲೋಕ ಅದು ಅಂತ ಹೇಳಿ ಇಡೀ ಉಡುಪಿಯ ಆಚಾರ್ಯರಲ್ಲೆಲ್ಲ ಇದೇನಿದು ಹೀಗೆ ಹೇಳ್ತಾ ಇದ್ದಾನೆ ಎಲ್ಲ ಪಂಡಿತರು ಎಲ್ಲ ಒಪ್ಕೊಂಡಿರುವಾಗ ಈ ತಂದೆ ಏನು ಅಂತ ತೀರ್ಥರು ಹೇಳಿದ್ರಂತೆ ನೀನ್ ಬರೆದಿರೋದು ಸರಿಯಾದ ಪ್ರತಿ ಒಂದು ಹಂತದಲ್ಲೂ ಇವರಿಗೆ ಅನೇಕ ರೀತಿಗಳಲ್ಲಿ ಪ್ರತಿಕ್ರಿಯೆಗಳನ್ನು ಮಾಡ್ತಾ ಆದ್ರೆ ಎಲ್ಲೂ ಕೂಡ ತನ್ನ ವಿಷಯವನ್ನು ಅದ್ರ ಹೇರುತ್ತಿರಲಿಲ್ಲ ಅಲ್ಲಿರೋ ವಿಷಯ ಏನು ಅನ್ನೋದನ್ನ ಪ್ರಸ್ಫುಟವಾಗಿ ಅದನ್ನ ಮೇಲೆ ಕೆತ್ತಿ ತೋರಿಸ್ತಾ ಇದ್ದಿದ್ದು ಒಂದನ್ನ ನಾವು ಕಾಣ್ತೀವಿ ಆ ದೃಷ್ಟಿಯಿಂದ ಬಣಂಜಿ ತಮ್ಮ ಬಾಲ್ಯದ ದಿನಗಳಿಂದಲೂ ಈ ರೀತಿಯ ಅನ್ವೇಷಣ ಪ್ರವೃತ್ತಿ ಸಂಶೋಧನಾ ಪ್ರವೃತ್ತಿ ಅವೆರಡನ್ನು ಜೊತೆಗೆ ಇಟ್ಕೊಂಡಂತವ್ರು ನಮ್ಮಲ್ಲಿ ಅನ್ವೇಷಣಾ ಮತ್ತು ಸಂಶೋಧನೆ ಎರಡನ್ನೂ ಇಟ್ಕೊಂಡು ಬೆಳೆದಂತ ಪಾರಂಪರಿಕ ಪಂಡಿತರು ನಮ್ಮಲ್ಲಿ ತುಂಬಾ ಕಡಿಮೆ ಆದ್ರೆ ಒಂದು ಶಾಸ್ತ್ರದ ವಿಷಯದಲ್ಲಿರಬಹುದು ಮಾತ್ರ ಅಧ್ಯಯನ ಕಾವ್ಯ ವಿಷಯದಲ್ಲೋ ಛಂದಸ್ಸಿನ ವಿಷಯದಲ್ಲೋ ಅಲಂಕಾರದ ವಿಷಯದಲ್ಲೋ ತರ್ಕದ ವಿಷಯದಲ್ಲೂ ಇರಬಹುದು ವಿಷಯದಲ್ಲಾಗ್ಲಿ ಚಿತ್ರಕಲೆ ವಿಷಯದಲ್ಲಾಗ್ಲಿ ಅಥವಾ ನಾಟ್ಯ ಆಗಲಿ ಅಥವಾ ಸಂಗೀತವಾಗ್ಲಿ ಪ್ರತಿಯೊಂದು ವಿಷಯದಲ್ಲೂ ಅನ್ವೇಷಣೆ ಪ್ರವೃತ್ತಿಯೂ ಇದೆ ಯಾಕಂದ್ರೆ ನಾನು ಅವ್ರ ಜೊತೆಗೆ ಸತ್ಯ ದರ್ಶನದ ಕಾರ್ಯಕ್ರಮದಲ್ಲಿ ಹಲವಾರು ಸರಿ ನಾನು ಪ್ರಶ್ನೆಗಳನ್ನು ಕೇಳ್ತಾ ಇರುವಾಗ ಹೇಳ್ತಿರುವಾಗ ಅವರು ಬಹಳ ಮುಖ್ಯವಾಗಿ ಈ ಅಂಶ ಅವ್ರ ಎದ್ದು ಕಾಣಿಸ್ತಾ ಇತ್ತು ನೋಡಿದಾಗ ನಿಜವಾಗ ಸತ್ಯದರ್ಶನದಲ್ಲಿ ಉತ್ತರ ಕೊಡೋವಾಗ್ಲೇ ಎಷ್ಟೋ ಬಾರಿ ಗಮನಿಸಿದ್ದಿದೆ ಇದಕ್ಕೆ ನೃತ್ಯದಲ್ಲಿ ಹೀಗೆ ಇಂಥವ್ರ ಚಿತ್ರದಲ್ಲಿ ಆದ್ರೆ ಹೀಗೆ ನೋಡಬಹುದು ಸಮಗ್ರವಾದ ದೃಷ್ಟಿ ಸಂಸ್ಕೃತಿ ಅಂದ್ರೆ ಅದು ಕೇವಲ ಸಂಸ್ಕೃತ ಸಾಹಿತ್ಯಕ್ಕೆ ಸೀಮಿತವಾಗಿ ನೋಡ್ತಾನೆ ಇರಲಿಲ್ಲ ನನಗೆ ಅವ್ರನ್ನ ಎಷ್ಟು ಈ ಲೌಕಿಕರು ಕೂಡ ಹತ್ರ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಘಟನೆ ನಿಮ್ಗೆ ಅದು ವಿಶೇಷವಾಗಿ ನೆನಪಿರಬಹುದು ಅವ್ರು ಯಾವುದೋ ಒಂದು ಪುಸ್ತಕ ಬಿಡುಗಡೆ ಮಾಡ್ತಿರುವಾಗ ಒಂದು ಕೋತಿ ಬಂದು ಬಿಡುಗಡೆ ಮಾಡ್ತು ಅಂತ ಅದಕ್ಕೆ ಅದನ್ನ ಸಾಕ್ಷಾತ್ ಅದು ಆ ಘಟನೆನ ಆತರದ್ದು ನೆನಪಿರುವಂತಹ ಘಟನೆಗಳು ಯಾವ್ದಾದ್ರು ಹಂಚಿಕೊಳ್ತೀರಾ ಬಹಳ ಆಶ್ಚರ್ಯ ಆದ್ದು ಅಂತ ಹೇಳಿದ್ರೆ ಅಂಥ ಘಟನೆಗೆ ಸಮಾನವಾದ ಕೆಲವು ಬೇರೆ ಬೇರೆ ಘಟನೆಗಳು ಬರುತ್ತೆ ಅವರ ಹತ್ರ ಒಬ್ಬ ಹುಡುಗ ಒಬ್ಬ ಕುರುಬರ ಪೈಕಿ ಒಬ್ಬ ಹುಡುಗ ಆತ ಬಂದು ಅವರ ಜೊತೆ ಪ್ರವಚನ ಕೇಳೋದು ಇತ್ಯಾದಿಗಳೆಲ್ಲ ಮಾಡ್ತಿರ್ತಾನೆ ಹ್ಮ್ ಎಲ್ಲ ಹೋದ್ರೂ ಆಚರ್ಯ ಪ್ರವಚನ ಕೇಳೋದು ಕೇಳ್ತಿರುವ ಕೇಳುವ ಅವನು ಕನ್ನಡಕ ರಿಪೇರಿ ಮಾಡೋ ಹುಡುಗ ಅವನು ಒಮ್ಮೆ ಅವ್ರೇನು ಮಾಡ್ತಾರೆ ಕನ್ನಡಕ ತೊಗೊಂಡು ರಿಪೇರಿ ಕೊಡ್ತಾನೆ ಅವನು ಕನ್ನಡಕ ರಿಪೇರಿ ಮಾಡ್ತಾನೆ ರಿಪೇರಿ ಮಾಡಿ ಕೊಡುವಾಗ ಆಚಾರ್ಯ ನಿಮಗೆ ನಾನು ಸೇವೆ ಮಾಡಿದ್ದೀನಿ ಅಂತೇಳಿ ಇಲ್ಲಪ್ಪ ನಿನಗೇನು ಖರ್ಚು ವಾಸ್ತವಿಕವಾದ ಖರ್ಚಾಗಿದೆ ಅದನ್ನು ತೊಗೋಬೇಕು ಅಂತ ಇವರು ಆಗ್ರಹ ಮಾಡ್ತಾರೆ ಆಯಿತು ತಗೊಳ್ತೀನಿ ನನಗೊಂದು ಆಶೀರ್ವಾದ ಮಾಡ್ಬೇಕು ನೀವು ಅಂತ ಏನು ನಿನ್ನ ಆಶೀರ್ವಾದ ನಾನು ಮುಂದಿನ ಜನ್ಮದಲ್ಲಿ ಶ್ರೀಮದ್ ಆಚಾರ್ಯರ ಶಿಷ್ಯನಾಗಿ ಹುಟ್ಟಿ ನಾನು ತತ್ವದ ವೇದಾಂತ ಗ್ರಂಥವನ್ನು ಅಭ್ಯಾಸ ಮಾಡೋದಿಕ್ಕೆ ನನಗೆ ಮಾಡಿಕೊಡ್ಬೇಕು ಅಂತ ಅವರೊಂದು ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ ಸಂಸ್ಕಾರ ಇದೆ ಈ ಜನ್ಮದಲ್ಲಿ ನಿನ್ಗೊಂದು ಸಂಸ್ಕಾರ ಬಂದಿದೆ ಅದು ಈ ಸಂಸ್ಕಾರ ಮುಂದಿನ ಜನ್ಮದಲ್ಲಿ ಮುಂದಕ್ಕೆ ಹೋಗೋದಿಕ್ಕೆ ಇರಬೇಕಾದಂತ ಒಂದು ಇದನ್ನ ನಿನ್ನಲ್ಲಿ ಸೂಚನೆ ಇದೆ ಆಗಲಪ್ಪ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಅಂದ್ರೆ ಆಚಾರ್ಯರು ಕೇವಲ ನಾವು ಒಂದು ಮತೀಯ ಕಲ್ಪನೆ ಒಳಗಡೆ ಸೀಮೆಯೆಲ್ಲ ಬದುಕಿದೀವಲ್ಲ ಈ ಮತೀಯ ಸೀಮೆಯ ಬದುಕಿನ ಆಚೆ ಕೂಡ ಬದುಕು ಇದೆ ಅನ್ನೋದನ್ನ ತೋರಿಸ್ಕೊಟ್ಟಂತವ್ರು ಅಲ್ಲಲ್ಲಿ ಇರುವಂತಹ ಅನೇಕ ಅನರ್ಘ್ಯ ರತ್ನಗಳನ್ನ ಅಲ್ಲೊಂದು ರತ್ನ ಇದೆ ಇದನ್ನು ತಗೊಂಡು ಬಂದಿಟ್ಟು ಆಕೆಗೆ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಒಂದ್ ದಾರಿ ಮಾಡಬೇಕು ಅನ್ನೋದಕ್ಕೆ ಹತ್ತಾರು ಆ ಜೀವಪರ್ವಾದ ಕಾಳಜಿ ಎಷ್ಟು ವಿಶೇಷ ಅಂದ್ರೆ ಒಂದು ಘಟನೆ ಹಂಚ್ಕೊಂಡಿದ್ರು ನಿಮ್ಗೂ ನೆನಪಿರ್ಬೋದು ಅವರು ಉಡುಪಿ ಮನೆಯಲ್ಲಿ ಇರುವಾಗ ಒಂದು ಅಳಿಲು ತೆಂಗಿನ ಮರದಿಂದ ಬಿದ್ದು ಏಟು ಮಾಡ್ಕೊಂಡ್ಬಿಡುತ್ತೆ ತಗೊಂಡ್ಬಂದು ಸಾಕಿ ದಿನ ಹಾಲು ಕುಡಿಸ್ತಾರೆ ದಿನ ಅವ್ರು ಕುಡಿಯೋವಾಗ ಆ ಅಳಿಲ್ ಬಂದು ಕೂತ್ಕೊಳ್ಳುತ್ತೆ ಅವರು ಕೊನೆಯಲ್ಲಿ ತಮಾಷೆಯಾಗಿ ಹೇಳೋದು ಒಂದ್ ದಿವ್ಸ ನಾನ್ ಹಾಲು ಕುಡಿತಾ ಕಾಫಿ ಕುಡಿತಾ ಇದ್ದೀನಿ ಅಥವಾ ಚಹಾನು ಕುಡಿತಾ ಇದ್ದೀನಿ ಹಾಲು ತಂದಿಟ್ಟಿದ್ದೀನಿ ಅದು ಬರ್ಲಿಲ್ಲ ಮದುವೆ ಮಾಡ್ಕೊಂಡು ಹೋಗಿರ್ಬೋದು ಅಂತ ತಮಾಷೆಗೆ ಹೇಳಿ ಬಿಡಿಸ್ಬಿಡ್ತಾರೆ ಆದ್ರೆ ಅವ್ರಿಗದು ಬರ್ಲಿಲ್ಲ ಅಂತ ಕಾಯ್ತಾ ಕೂತಿದ್ದೆ ನಾನು ಅಂತ ಹೇಳುವಾಗ ಅವರ ಕಾಳಜಿ ಅದು ವ್ಯಕ್ತಿಗಳು ವಿದ್ವಾಂಸರು ಮಾತ್ರ ಆಗಿರಲಿಲ್ಲ ಒಂದು ಸಣ್ಣ ಅಳಿಲ ನಂತರ ಕಾಣ್ತಾ ಇದ್ರು ಅಂತ ನೋಡಿ ಇದೆ ಅಂತ ನೆನಪಾಗುತ್ತೆ ಇನ್ನೊಂದು ಅವರೊಂದು ಹುಲಿಮರಿ ಬಂದು ಸಾಕ್ತಾರೆ ಅವ್ರ ಮನೆಯಲ್ಲಿ ಓಹೋ ಯಾರೋ ತಂದು ಒಂದು ಹುಲಿ ಮರಿ ಕೊಡ್ತಾರೆ ಹಾ ಆ ಮರಿ ಸಾಕ್ತಾರೆ ಅವ್ರು ಆದ್ರೆ ಅದು ಬೆಳೀತಾ ಹೋದಂತೆ ಅದರ ಬೆರಳಲ್ಲಿ ಉಗುರುಗಳು ಬರುತ್ತೆ ಅದು ಸುಮ್ಮನೆ ಹೀಗೆ ಮುಟ್ಟಿ ಎಳೆದ್ರೆ ಪರ್ಚದ್ರೆ ಸಾಕು ಅದು ಗಾಯ ಆಗುತ್ತೆ ಅದಕ್ಕೆ ನಾನು ಪರ್ಚುತ್ತಾ ಇದ್ದೀನಿ ಅಂತ ತಿಳುವಳ್ಕೆ ಇರಲ್ಲ ಒಂದು ಪಕ್ಷ ಪರ್ಚಿದ್ರೆ ಮುಂದೆ ಮಕ್ಕಳಿದ್ದಾರೆ ಮನೆಗಳಲ್ಲಿ ಹೇಗೆ ಇದನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಒಬ್ಬರನ್ನು ಕರೆಸಿ ಹೇಳ್ತಾರೆ ನೋಡಿ ಇದನ್ನು ಹುಲಿನ ಏನಾದರೂ ಮಾಡಿ ಹೋಗ್ಬೇಕಲ್ಲ ಹೇಗೆ ಅಂತ ಆಯ್ತು ನಾನು ಹೋಗಿ ಇದನ್ನ ಇಟ್ಕೊಂಡು ನಾವು ಸಾಕೊಳ್ತೀನಿ ಅಂತ ತಮ್ಮ ತೋಟಕ್ಕೆ ತೊಗೊಂಡು ಹೋಗ್ತಾರೆ ತೊಗೊಂಡು ಹೋದ್ಮೇಲೆ ಅಲ್ಲಿಂದ ಒಂದು ವರ್ತಮಾನ ಬರುತ್ತೆ ಕೆಲವು ದಿನಗಳ ನಂತರದಲ್ಲಿ ಅದಲ್ಲಿ ಹೋದ್ಮೇಲೆ ಆಹಾರ ಬಿಡುತ್ತೆ ಆಮೇಲೆ ಸತ್ ಹೋಗ್ಬಿಡುತ್ತೆ ಅದು ಆಚಾರ್ಯ ಹೇಳಿದ್ರು ನನಗೆ ಆ ಹುಲಿ ಆ ಹುಲಿ ಮರಿ ನಾನು ಇಟ್ಕೋಬೇಕಾಗಿತ್ತು ಅದು ನನ್ನನ್ನ ನೆನ್ಪು ಮಾಡ್ಕೊಳ್ತಾ ನಮ್ಮ ಮನೆಯ ಕುಟುಂಬವನ್ನ ನೆನ್ಪು ಮಾಡ್ಕೊಳ್ತಾ ಅದ್ ನೋಡಿ ಅದು ಏನು ಊಟ ಮಾಡ್ದೇನೇ ಆಹಾರ ತಗೊಳ್ತೊಳ್ತೇನೆ ಹೀಗೆ ಸತ್ತು ಹೋಯ್ತು ಅಂತ ಆಚಾರ್ಯರಿಗೆ ಈ ವಿದ್ವತ್ ಸಮುದ್ರದಲ್ಲಿ ಹೇಗೆ ಈಜಾಡ್ತಾ ಇದ್ರು ಮಾನವ ಮಾನವ ಸಮಾಜದಲ್ಲಿ ಹೇಗೆ ಓಡಾಡ್ತಾ ಇದ್ರು ಒಂದು ಸಣ್ಣ ಪರಿಸರದಲ್ಲೂ ಕೂಡ ಆ ಇರುವಂತ ನಾಯಿ ಬೆಕ್ಕು ಹುಲಿ ಸಣ್ಣ ಸಣ್ಣದು ಕೂಡ ಆ ಪ್ರತಿಯೊಂದು ಹಂತದಲ್ಲೂ ಅವರ ಜೀವನ ಪ್ರೀತಿ ಜೀವ ಪ್ರೀತಿ ಇದೆಯಲ್ಲ ಆ ಜೀವ ಪ್ರೀತಿಯ ಕಾಳಜಿಯನ್ನ ನೋಡ್ತೀವಿ ಮತ್ತು ಅದು ಎಷ್ಟು ಚೆನ್ನಾಗ್ ಹೊಂದ್ಕೊಳ್ತಿತ್ತು ಅವೆಲ್ಲ ಆಚಾರ್ಯರಿಗೆ ತುಂಬಾ ಹೊಂದ್ಕೊಳ್ತಿದ್ವು ಅವೆಲ್ಲ ಬಂದು ಕೂತ್ಕೊಂಡು ಅವ್ರ ಜೊತೆ ಇರ್ತದೆ ಯಾ ನಾ ಒಂದು ಆ ಬೆಕ್ಕಿಂತ ಒಂದು ಪ್ರಶ್ನೆ ಇದೆ ಆ ಬೆಕ್ಕು ಸಾಕದ್ಮೇಲೆ ಆ ಬೆಕ್ಕನ್ನು ತೆಗೆದು ಕೈಯಲ್ಲಿ ಅದಕ್ಕೊಂದು ಗೂಡು ಮಾಡಿ ಆ ಗೂಡನ್ ಕೈಯಲ್ಲಿ ಹಿಡ್ಕೊಂಡು ಪೇಟೆಗೆ ಹೋಗ್ತಾ ಇದ್ರು ಮತ್ತೆ ವಾಪಸ್ಸು ಅದನ್ನ ಹಿಡ್ಕೊಂಡು ಆ ಬೋನನ್ನ ಅದರ ಕೈಯಲ್ಲಿ ಬುಟ್ಟಿ ಹಿಡ್ಕೊಂಡು ಬರ್ಬೇಕಾಗಿತ್ತು ಅಂದ್ರೆ ಆ ಬೆಕ್ಕು ಇವ್ರನ್ನ ಎಷ್ಟು ಅವಿನಾಭಾವ ಅಂಟ್ಕೊಂಡಿತ್ತು ಅನ್ನೋದನ್ನ ಸೂಚಿಸುತ್ತದು ಅಲ್ಲಿ ನನಗೆ ಇನ್ನೊಂದು ತುಂಬ ಕಾಡೋದು ನಾನು ತೀರ್ಕೊಂಡಾಗ ಕೂಡ ತುಂಬಾ ಜನ ಅದ್ರ ನೆನಪು ಮಾಡಿಕೊಂಡ್ರು ಅವರು ಯಾವ ಪ್ರವಚನಕ್ಕೆ ಬಂದ್ರೆ ಒಂದು ಕಾಗದದ ತುಣು ಕೂಡ ಇಟ್ಕೋತಾ ಇರಲಿಲ್ಲ ಅಷ್ಟು ಕಂಟಸ್ಥ ಮುಖಸ್ಥ ಮಾಡ್ಕೊಂಡಿರೋದ್ದು ಹಾಗೊಂದು ವಿದ್ವಾಂಸರು ಇದ್ರು ನಮ್ಮ ನಡುವೆ ಅನ್ನೋದನ್ನ ಒಪ್ಕೊಡೋದು ಈ ಕಾಲ ಎಷ್ಟೊಂದು ಎಕ್ಸಾಮ್ ಬರೆಯೋವಾಗ ಕೂಡ ಕಾಪಿ ಚೀಟಿ ಇಟ್ಕೋಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿರೋ ಕಾಲ ಇದು ಹಂಗಿರವಾಗ ನನಗೆ ಅದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಅದಕ್ಕೆ ಏನ್ ಪ್ರಭಾವ ಇರಬಹುದು ಅವ್ರ ಹಾಗೆ ಅಂತದ್ದು ಅಂತ ಹೇಳಿದ್ರೆ ಅಂಥವ್ರನ್ನ ನಾವು ಏಕಸಂಧಿಗ್ರಾಹಿ ಅಂತ ಕರೀತಾ ನೋಡಿ ಒಂದು ಲಕ್ಷ ಶ್ಲೋಕ ಮಹಾಭಾರತ ಇಪ್ಪತ್ತೈದು ಸಾವಿರದಷ್ಟು ರಾಮಾಯಣ ಭಾಗವತ ಭಾಗವತ ಉಪನಿಷತ್ ನೂರ ಎಂಟು ಉಪನಿಷತ್ತು ವಿಶೇಷವಾದಲ್ಲಿ ದಶೋಪನಿಷತ್ತು ಅದರಲ್ಲೂ ಅಷ್ಟಾದಶೋಪನಿಷತ್ತು ಹದಿನೆಂಟು ಉಪನಿಷತ್ತುಗಳು ಆ ಉಪನಿಷತ್ತಿನ ಮೇಲೆ ಬಂದಂತಹ ಶಂಕರದು ರಾಮಾನುಜನದು ವಲ್ಲಭ ನಿಂಬಾರ್ಕ ಇದಲ್ದೇ ಆಧುನಿಕರಲ್ಲಿ ತಿಲಕರ ವ್ಯಾಖ್ಯಾನ ಗಾಂಧೀಜಿಯವರ ವ್ಯಾಖ್ಯಾನ ವಿನೋಬಾ ಅವರ ವ್ಯಾಖ್ಯಾನ ಇಷ್ಟಲ್ದೇನೆ ಮಧ್ವಾಚಾರ್ಯ ನಂತರ ಬಂದಂತ ಅನೇಕರ ಟೀಕುಗಳು ಅನೇಕ ವ್ಯಾಖ್ಯಾನಗಳು ಅಷ್ಟನ್ನೂ ಅವರು ಗಮನಿಸಿದ್ರು ನನಗೆ ಆಶ್ಚರ್ಯ ಆಗಿದ್ದೇನೆ ಕಾಶ್ಮೀರದ ಅಭಿಮತ ಪಾದಾಚಾರ್ಯರು ಗೀತಾ ತಾತ್ಪರಿ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಗೀತೆ ಮೇಲೆ ಅವರ ಕಾಮೆಂಟ್ರಿ ಅದು ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲಿ ವಿದ್ವಾಂಸರಿಗೆ ಆ ಬರಹನ ಯಾರು ಓದಿಲ್ಲ ಆಶ್ಚರ್ಯ ಅಂದ್ರೆ ಒಂದು ಸಂದರ್ಭದಲ್ಲಿ ನಾನು ಜೊತೆ ಮಾತಾಡ್ತಿರುವಾಗ ಆಚಾರ್ಯರೇ ನೀವು ಅಭಿಮ್ ಪಾದರದು ಗೀತಾ ತಾತ್ಪರಿ ಸಂಗ್ರಹ ನೋಡಿದೀರ ಅಂತ ಇಲ್ಲಿದೆ ನೋಡಿ ಅಂತನ್ಬಿಟ್ಟು ತೆಗೆದು ಅದನ್ನ ಕಾಶ್ಮೀರದ ಮಹಾರಾಜರು ಪ್ರಕಟಿಸಿದಂತ ಒಂದು ವಾಲ್ಯೂಮು ಅದನ್ನು ತೋರಿಸಿದ್ರು ನಾನು ದಿಗ್ಭ್ರಮೆ ಆಗೋದು ನಾನು ಹೇಳಿದೆ ನಮ್ಮ ವಿದ್ವಾಂಸರಲ್ಲಿ ಹೀಗೆ ವಿದ್ವತ್ ಕುತೂಹಲ ಮತ್ತಷ್ಟು ಮಾತ್ರ ಅಲ್ಲ ಇಡೀ ಅಷ್ಟನ್ನು ವಾಚು ವಿಧೇಯ ಆಗೋಗಿತ್ತು ಮತ್ತು ಅದನ್ನು ಎಷ್ಟು ಚೆನ್ನಾಗಿ ಅವರು ಬಹುಶಃ ಎಲ್ಲಿ ಮಹಾ ಭಾಗವತ್ ಮೇಲೆ ಬಂದಂಥ ವ್ಯಾಖ್ಯಾನಗಳು ಅಥವಾ ರಾಮಾಯಣ ಮೇಲೆ ಬಂದಂತ ಮೂರು ವ್ಯಾಖ್ಯಾನಗಳು ಮಹಾಭಾರತ ಮೇಲೆ ಬಂದಿರೋದು ವಿಶೇಷವಾಗಿ ರಾಘವೇಂದ್ರ ಹೆಗಡೆ ಒಂದು ಕುಂಭಕೋಣಮ್ ಆವೃತ್ತಿ ಒಂದು ರಾಮಾಯಣ ಇತ್ತು ಅದನ್ನು ಯೋಚನೆ ಮಾಡಿದ್ರು ಈ ಕಡೆ ನಿರ್ಣಯ ತಂದಂತ ಬಾಂಬೆ ಎಡಿಷನ್ ಒಂದು ಇತ್ತು ಇನ್ನೊಂದು ಕಡೆ ಜನಪ್ರಿಯ ಆವೃತ್ತಿಯಾದಂತಹ ಗೋರಖುರ್ ಎಡಿಷನ್ ಇತ್ತು ಈ ಮೂರಲ್ಲೂ ಏನೋ ವ್ಯತ್ಯಾಸಗಳಿದೆ ಭೇದಗಳು ಏನಿದೆ ಅಂತ ಹೇಳ್ತಿದ್ರು ಆಮೇಲೆ ಅಷ್ಟು ಮಾತ್ರ ಅಲ್ಲ ಒಂದು ಮಹಾಭಾರತದ ಗೋರಖ್ಪುರ್ ಎಡಿಷನ್ ಹೇಳ್ತಿದ್ರು ವಿ ಎಸ್ ಸುಕ್ತಂಕ್ರೆ ಎಡಿಟ್ ಮಾಡಿದಂತ ಪೂನ ಭಂಡಾರ್ಕರ್ ಒಂಟಲ್ ತಂದಂತ ಮಹಾಭಾರತದ ಹದಿನೆಂಟು ಪರ್ವಗಳ ಪಾಠಾಂತರಗಳಲ್ಲಿ ಎಲ್ಲೆಲ್ಲಿ ಪಾಠಾಂತರಗಳನ್ನು ಹಾಕಿದ್ದಾರೆ ಯಾವುದು ಪ್ರಾಚೀನ ಪಾಠ ಯಾವುದು ಅರ್ವಾಚೀನ ಪಾಠ ಕ್ರಿಟಿಕಲ್ ಇದ್ರ ಬಗ್ಗೆ ಆಮೇಲೆ ಜೊತೆ ಕುಂಭಕೋಣಮಿನ ಮಹಾಭಾರತದ ಆವೃತ್ತಿಗಳ ಬಗ್ಗೆ ಹೇಳ್ತಿದ್ರು ನಾನು ಎಷ್ಟು ಇದು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಬುದ್ಧಿಮತ್ತೆಯಲ್ಲಿ ಆತನ ಸ್ಮೃತಿ ಶಕ್ತಿ ಎಷ್ಟು ಅಗಾಧವಾಗಿರಬೇಕು ಆ ಸ್ಮೃತಿ ಸ್ಮೃತಿ ಶಕ್ತಿ ಇದ್ದವರು ಮಹಾಪಂಡಿತ ರಾಹುಲ್ ಸಾಂಕೃತ್ಯ ತ್ರಿಪುಟಿಕಾಚಾರ್ಯ ಆದ್ರೆ ಇವರಿಗೆ ಇದ್ದ ಹಾಗೆ ರಾಮಾಯಣ ಭಾರತ ಭಾಗವತಗಳ ಮೇಲೆ ಅಷ್ಟು ವೈಫಲ್ಯವಾದಂತ ವ್ಯಾಸಂಗ ಎಷ್ಟಿತ್ತೋ ಗೊತ್ತಿಲ್ಲ ನನಗೆ ಆದ್ರೆ ತಮ್ಮ ಸ್ಮೃತಿ ಶಕ್ತಿ ಮೇಲೆ ಅಷ್ಟು ಅಗಾಧವಾದಂತ ಇದ್ದಂಥವ್ರು ಆಚಾರ್ಯ ಬನಂಜವರು ನಮ್ಮ ಮುಂದೆ ಒಂದು ದೊಡ್ಡ ಮಹಾನ್ ಮೂರ್ತಿ ಬೃಹನ್ ಮೂರ್ತಿ ಈ ಸ್ಮೃತಿಯ ಸಂಭ್ರಮದಲ್ಲಿ ನಾನು ನನಗಂತೂ ಅನೇಕ ಸರಿ ನಾನು ಬೆರಗಾಗಿದ್ದೇನೆ ನಾವು ಅಷ್ಟು ನೆನಪನ್ನ ಇಟ್ಕೊಳಕ್ ಆಗತ್ತಾ ಅಷ್ಟು ಗ್ರಂಥಗಳ ಇದನ್ನ ಅದು ಬಹುಶಃ ಆ ಶ್ರೀಕೃಷ್ಣನ ಕೃಪೆ ಇದೆಯಲ್ಲ ಆ ಕೃಪೆ ಅವರ ಮೇಲೆ ಸಂಪೂರ್ಣವಾಗಿತ್ತು ಅವರೇ ಹೇಳ್ತಿದ್ರು ನಾನೊಂದ್ಸರಿ ಕೇಳಿದೆ ನಿಮ್ಗೆ ಸಮಸ್ಯೆಗಳು ಹುಟ್ಟಿದ್ರು ಎಲ್ಲಿಂದ ಪರಿಹಾರ ಮಾಡಿಕೊಳ್ತೀರಿ ಅಂತ ಅದಕ್ಕೆ ಹೇಳಿದ್ರು ನನಗೆ ಮಧರು ನನ್ನಲ್ಲಿ ನಿಂತು ನನ್ನ ಪ್ರಶ್ನೆಗಳಿಗೆ ನನಗ ಉತ್ತರ ಹೇಳ್ತಾರೆ ಅಂತ ಇದ್ ಮಾತನ್ನ ಹೇಳುವಾಗ ತುಂಬಾ ನಿರಾತಂಕವಾಗಿ ಹೇಳಿದ್ರು ಒಂದ್ಸರಿ ಊಟ ಮಾಡಿದ್ವು ನಾವಿಬ್ರುಗೇ ಪಕ್ಕದಲ್ಲಿ ಕೂತ್ಕೊಂಡೆ ನಾನು ಕೂತ್ಕೊಂಡ್ಮೇಲೆ ನಾನು ಈ ಪ್ರಶ್ನೆ ಕೇಳಿದೆ ಆಚಾರ್ಯರೇ ನಿಮಗೇನು ಪ್ರಶ್ನೆ ಹುಟ್ಟುತ್ತಲ್ಲ ಈ ಪ್ರಶ್ನೆ ಯಾರು ಪರಿಹಾರ ಮಾಡ್ತಾರೆ ಅಂತ ನಿಮ್ಮ ಎದುರುಗಡೆ ಬಂದು ಯಾರು ಪರಿಹಾರ ಮಾಡೋಕಾಗಲ್ಲ ಯಾಕೆಂದ್ರೆ ನಿಮ್ಗೆ ವಿದ್ಯಾನಿಧಿ ತಿರ್ತಿಲ್ಲ ಆಮೇಲೆ ವಿದ್ಯಾಮಾನ್ಯರಿಲ್ಲ ಈಗ ಪುತ್ತಿಗೆ ಶ್ರೀಗಳಿಲ್ಲ ಹೋಗ್ಲಿ ನಿಮ್ ತಂದೆ ಇಲ್ಲ ಈಗ ಯಾರು ಇಲ್ದ ಇಂತ ಹಿರಿಯರೆಲ್ಲ ಹೋದ್ಮೇಲೆ ಇನ್ ಯಾರು ನಿಮ್ಗೆ ಉತ್ತರ ಕೊಡೋರು ಹೇಗೆ ಇದನ್ನ ಪರಿಹಾರ ಮಾಡ್ಕೊಳ್ತೀರಿ ಅವ್ರು ಹೇಳಿದ್ರು ನಾನು ನಿದ್ದೆಯಲ್ಲಿದ್ದಾಗ ಅರೆ ನಿದ್ದೇನಲ್ಲಿದ್ದಾಗ ಬೇರೆ ಬೇರೆ ಅವಸ್ಥೆಗಳಲ್ಲಿದ್ದಾಗ ಇದರ ಬಗ್ಗೆ ಯೋಚನೆ ಮಾಡ್ತಿರುವಾಗ ತಕ್ಷಣವೇ ನನ್ನಲ್ಲಿ ಒಂದು ಹೊಳವು ಬರುತ್ತೆ ಒಂದು ಫ್ಲಾಶ್ ಬರುತ್ತೆ ನನಗೆ ಬಂದು ಅದರಲ್ಲಿ ಪರಿಹಾರ ಮಾಡುತ್ತೆ ಅಂತ ನಿಜ ನಿಜವಾಗ್ಲೂ ಬನ್ನಂಜಿಯವರ ಬಗ್ಗೆ ಮಾತಾಡ್ತಾ ಹೋದರೆ ಹತ್ತಾರು ಸಂಚಿಕೆಗಳಷ್ಟು ಮಾತಾಡ್ಬೋದು ಅವರಿಗೆ ಅವರ ಸಮಕಾಲೀನರಾದಂತಹ ಕವಿಗಳು ಚಿತ್ರಕಲಾವಿದರು ನೃತ್ಯಗಾರರು ಎಲ್ಲ ಕ್ಷೇತ್ರದ ಕಲಾವಿದರ ಜೊತೆ ನಿಕಟವಾದ ಒಡನಾಟ ಮತ್ತೆ ಅವ್ರ ಜೊತೆ ಹೇಳ್ಬಿಡ್ತೇನೆ ಬೇಂದ್ರ ಬಗ್ಗೆ ಬಹಳ ಹೌದು ಬೇಂದ್ರೆಗೆ ಇವರು ಇಪ್ಪತ್ತು ವರ್ಷ ಬೇಂದ್ರೆ ಅರವತ್ತು ವರ್ಷ ನಲವತ್ತು ವರ್ಷದ ಅಂತರ ಅವರಿಬ್ರು ಪೇಟಿ ಬೀದಿನಲ್ಲಿ ಹೋಗ್ತಾ ಮಾತಾಡುವ ಸಮಾನ ವಯಸ್ಕರಾಗಿ ಹೋಗ್ತೇವೆ ಧನಂಜಯ್ ಆಚಾರ್ಯರ ಬಗ್ಗೆ ಮಾತಾಡ್ತಾ ಇದ್ರೆ ಅವರ ವ್ಯಾಪ್ತಿ ವಿಸ್ತಾರಗಳು ತುಂಬಾ ದೊಡ್ಡದು ಅವರು ಚಿತ್ರಕಲಾವಿದರಿರಲಿ ನೃತ್ಯ ಕಲಾವಿದರಿರಲಿ ಸಾಹಿತಿಗಳಿರಲಿ ಎಲ್ಲರ ಜೊತೆಗೆ ನಿಕಟವಾದ ಒಡನಾಟಗಳನ್ನು ಇಟ್ಕೊಂಡವರು ಹಾಗಾಗಿ ಒಂದು ಸಂಚಿಕೆಯಲ್ಲಿ ಅಲ್ಪ ಸಮಯದಲ್ಲಿ ಅವರ ವಿಸ್ತಾರವಾದ ಅಧ್ಯಯನ ಕ್ಷೇತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನೊಂದು ಸಂಚಿಕೆಯಲ್ಲಿ ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿನ ಈ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳೋಣ ನಮಸ್ಕಾರ